ಶಿರ ತಾಲೂಕು ಕೊಟ್ಟಿ ಗ್ರಾಮದ ದಲಿತ ಕಾಲೋನಿಯ ಲಕ್ಷ್ಮಕ್ಕ ಕೋಮ್ ರಾಮಕೃಷ್ಣಪ್ಪ ಎಂಬುವರಿಗೆ ಸೇರಿದ ಮನೆ ಕಳೆದ ವರ್ಷ ಮಳೆ ಹಾನಿಯಿಂದಾಗಿ ಬಿದ್ದು ಹೋಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ನೂತನ ಮನೆಯನ್ನು ಮಂಜೂರು ಮಾಡಿತ್ತು. ಆದರೆ ಕೂಲಿ ಮಾಡಿ ಬದುಕು ಕಟ್ಟಿಕೊಂಡ ಲಕ್ಷ್ಮಕ್ಕ ಕುಟುಂಬ ತಳಪಾಯ ಹಾಕಿ ಸುಮ್ಮನಾಗಿದ್ದು ಮನೆ ಕಟ್ಟಲು ಚೈತನ್ಯವಿಲ್ಲದೆ ಇಟ್ಟಿಗೆಗಳನ್ನು ಜೋಡಿಸಿ ಸಂಸಾರ ನಿರ್ವಹಣೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ನೋಡುಗರಿಗೆ ಕರುಳು ಕಿವಿಚ್ಚುವಂತೆ ಆಗುತ್ತದೆ. ಮಕ್ಕಳಿದ್ದರೂ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಮ್ಮ ಹೆಸರು? ಲಕ್ಷ್ಮಕ್ಕ ಸರ್. ಯಾವ ಊರು? ಕೊಟ್ಟಿ. ಏನ್ ಪ್ರಾಬ್ಲಮ್ ಅಮ್ಮ ಹೇಳ್ರಿ. ಮನೆ ಕಟ್ಕೆ ಮಕ್ಕಿ ಏನಿಲ್ಲ ಸರ್ ನಮ್ಗೆ. ಮನೆ ಬಿದ್ದಾಗೈತಿ. ಬಂದು ನೋಡ್ಕೊಂಡು ಹೋದ್ರು ಅವ್ರೇನು ಪರಿಹಾರ ಕೊಡ್ಲಿಲ್ಲ. ಯಾಕೆ? ನಿಮ್ಮ ಈ ಮನೆಗಿದ್ರಲ್ಲ, ಈ ಮನೆ ಬಿದ್ದೋಗಿತ್ತ? ಬಿದ್ದೋಗ್ಯದ ಸರ್. ಅದಕ್ಕೆ ಕಟ್ಕೆ ಮಕ್ಕ ಸೈಸ್ ಅನ್ನವಿಲ್ಲ ಸರ್. ಈಗ ಮನೆ ಬಿದ್ದೋಗಿದ್ದಕ್ಕೆ ಪರಿಹಾರ ಕೊಟ್ರ? ಇಲ್ಲ ಕೊಟ್ಟಿಲ್ಲ ಸರ್. ಕೇಳಿರ ಏನಂತಾರೆ? ಕೊಡ್ತೀವಿ ಅಂತಾರೆ, ಸುಮ್ಮನಾಗ್ತಾರೆ ಸರ್. ನೋಡ್ಕೊಂಡು ಹೋದ್ರು ಬರ್ಲೇ ಇಲ್ಲ ಸರ್. ಮತ್ತೆ ಈಗ ಇದು ನಿಮಗೆ ಗ್ರಾಂಟ್ ಆಗಿ ಕೊಟ್ಟಿದ್ರಾ? ಗ್ರಾಂಟ್ ಆಗಿ ಕೊಟ್ಟಿದ್ರು. ಮತ್ತೆ ಈಗ ಕಟ್ಟಕ್ ಆಗಲ್ಲ? ಆಗಲ್ಲ ಸರ್ ಕಟ್ಟಕ್ಕೆ. ಮಕ್ಳು ಈಗ ಹೆಂಡತಿ ಊರಾಗ ಇದಾರೆ, ನಮ್ಮ ಅಪ್ಪ ನಾನು ಹುಡುಗ ಬಂದೆ ಇದ್ವಿ ಸರ್. ಮತ್ತೆ ಮುಂದಕ್ಕೆ ಏನ್ ಮಾಡ್ಬೇಕಂತಿದ್ರ? ಏನೋ ನಿಮ್ ಬಡವರು ನಮ್ಗೊಂದಿಷ್ಟು ಸಹಾಯ ಮಾಡ್ಲಿ ಅಂತ. ಏನ್ ಸಹಾಯ ಮಾಡ್ಬೇಕು ನಿಮ್ಗೆ? ಏನೋ ಒಂದು ಇಟ್ಟಿಗೆನ ದುಡ್ಡುನ ಏನೋ ಪರಿಹಾರ ಮಾಡ್ರಿ ಸರ್. ಬೇಡ್ಕಂತೀವಿ ಬಡಮುಂಡೆವು. ಯಾವ ಊರು ಇದು? ಕೊಟ್ಟಿ ಗ್ರಾಮ ಸರ್. ಕೊಟ್ಟಿ ಗ್ರಾಮ. ನೀವು ಕೂಲಿ ಹೋಗ್ತೀರಾ? ನಾವು ಕೂಲಿ ಹೋಗ್ತಿದ್ರೆ ಹೊಟ್ಟೆ ಕೇಳುತ್ತೆ ಸರ್. ಕೂಲಿ ಸಂಪಾದನೆ ಮಾಡ್ತೀರಾ? ಕೂಲಿನೇ ಸರ್ ನಾವು. ಕೂಲಿಯಾಗಿ ಜೀವನ ಮಾಡ್ಬೇಕು. ಆತ್ಮ ವೀಕ್ಷಕರೇ, ಶಿರ ತಾಲೂಕಿನ ಕುಟ್ಟಿ ಗ್ರಾಮದ ಒಂದು ಬಡ ಕುಟುಂಬ ಲಕ್ಷ್ಮಕ್ಕ ರಾಮಕೃಷ್ಣಪ್ಪ ಅನ್ನೋರು. ಇವ್ರಿಗೆ ಪ್ರಾಬ್ಲಮ್ ಏನಂತ ಅಂದರೆ, ಇವರಿಗೆ ಈ ಹಿಂದೆ ಗ್ರಾಂಟ್ ಆಗಿತ್ತು, ಆದರೆ ಕಟ್ಟೋಂಥ ಚೈತನ್ಯ ಕೂಡ ಇಲ್ಲ ಇವರಿಗೆ. ಈ ನಿಟ್ಟಿನಲ್ಲಿ ಇವರು ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಅಂದರೆ ಇರ್ತಕ್ಕಂಥ ಮನೆ ಬಿದ್ದೋಗಿದೆ, ಮಳೆ ಬಂದ ಸಂದರ್ಭದಲ್ಲಿ ಬಿದ್ದೋಯ್ತು. ಆದ್ರೂ ಅದಕ್ಕೆ ಪರಿಹಾರ ಕೊಡಲಿಲ್ಲ. ಆ ಪರಿಹಾರ ಕೊಟ್ಟಿದ್ರೆ ನಾವು ಮನೆ ಕಟ್ಕೊಂತಿದ್ವಿ ಅನ್ನೋದು ಇವರು ಆರೋಪ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ಈಗ ಅವರ ಮನೆಯ ಪರಿಸ್ಥಿತಿಯನ್ನು ನಾವು ತೋರಿಸ್ತೀವಿ ದೃಶ್ಯಾವಳಿಗಳಲ್ಲಿ. ಆತ್ಮೀಯ ವೀಕ್ಷಕರು, ಇವರಿಗೆ ಯಾರಾದರೂ ದಾನ ಮಾಡಬೇಕು ಅಥವಾ ಇವ್ರಿಗೆ ಸಹಾಯ ಮಾಡಬೇಕು ಅಂತ ಮನಸ್ಥಿತಿ ಇದ್ದರೆ ಖಂಡಿತ ಸಹಾಯ ಮಾಡಿ. ನೋಡ್ತಾ ಇದ್ದೀರಾ, ಇದು ಅರೆಬರೆಗೌಡ ಕೇವಲ ಇಟ್ಟಿಗೆಗಳನ್ನು ಜೋಡಿಸ್ಕೊಂಡು ಇವರು ಜೀವನವನ್ನು ಕಟ್ಕೊಂಡಿದ್ದಾರೆ. ಪರಿಸ್ಥಿತಿನ ನೋಡಿ ನೀವು, ಎಲ್ಲ ಜೋಡಿಸ್ಕೊಂಡು ಮಳೆ ಬಂದರೆ ಈ ಥರ ತಟ್ಕೆಗಳನ್ನು ಕಟ್ಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ಒಂದು ಬಡ ಕುಟುಂಬಕ್ಕಿದೆ. ಮನೆ ಇದು ವಾಸದ ಮನೆ ಮುಂಚೆ ಆಗಿತ್ತು, ಕಾರಣ ಮಳೆ ಬಂದ ಕಾರಣ ಬಿದ್ದೋಗಿದೆ. ಯಾವಾಗ ಬಿದ್ದೋಗಿದ್ದಮ್ಮ? ಪರಿಹಾರ ಕೊಡಲಿಲ್ಲ ನಿಮಗೆ? ಹಾಂ, ಈಗ ಬಿದ್ದೋಗಿದ್ದಕ್ಕೆ ಆ ಕಡೆ ವಾಸ ಮಾಡ್ತಾ ಇದ್ದೀರ? ಅಡುಗೆ ಮಾಡೋದು ಎಲ್ಲಿ ನೀವು? ಅಡುಗೆ ಎಲ್ಲ ಇಲ್ಲೇ ಮಾಡೋದು ನೀವು? ಮತ್ತೆ ಈಗ ಮಳೆ ಬಂದ್ರೆ? ಮಕ್ಳು ಇಲ್ವಾ ನಿಮ್ಗೆ? ನೀವೇನ ಮನೆ ಕಟ್ಕೊಡಕ್ ಸಹಾಯ ಮಾಡಲ್ಲ? ಮತ್ತೆ ನೀವು ಗಂಡ ಯಾರ್ಯಾರು ಇದ್ರ ಇದ್ರಲ್ಲಿ? ಹೌದಾ, ಕೂಲಿ ಮಾಡ್ತೀರಾ ನೀವು? ಈ ತರ ಇಟ್ಕೆ ಉಟ್ಕೊಂಡಿದ್ರಲ್ಲ, ಈಗ ಏನ ಹುಳ ಪಡೆ ಬರಲ್ಲ? ಇಲ್ಲೇ ಮನೆ ಕಾಣೋದು? ಈಗ ಮನೆ ಕಟ್ಟ ನಿಮ್ಮಲ್ಲಿ ಚೈತನ್ಯ ಇಲ್ಲ? ಇವರಿಗೆ ಕೂಲಿ ಬಿಟ್ಟರೆ ಜೀವನ ಇಲ್ಲ. ಮಕ್ಕಳು ಮೂರು ಜನ ಇದ್ರೆ, ಇಬ್ಬರು ಮದುವೆ ಮಾಡ್ಕೊಂಡು ಅವರು ಜೀವನಕ್ಕೆ ಕೂಲಿಗೆ ಇಲ್ಲಿ ಹೊಡೆದಕ್ಕೆ ಇಲ್ಲಿ ಮನೆ ಬಿದ್ದು ಹೋದ್ಮೇಲೆ ಕಟ್ಟ ಶೇಷದಲ್ಲಿದ್ದಕ್ಕೆ ನೆಂಟೋದಾಗ ಇಲ್ಲೆಲ್ಲೋ ಅಲ್ಲೆಲ್ಲ ಸೇರಿ ಈಗ ಅವ್ರು ಏನಾಗ್ಬಿಡ್ತು ಪರಿಸ್ಥಿತಿ, ಆ ಮನೆ ಇರೋದೊಂದು ಮನೆನೂ ಬಿದ್ದೋಗ್ಬಿಡ್ತು ಮೊನ್ನೆ ಬೆಡ್ಡು ಮನೆ ಇದಾದಾಗ. ಅದಕ್ಕೆ ನಾನೇ ಉಳಿಸಿ ಎಲ್ಲನ ಇವ್ರನ್ನ ಕರ್ಕೊಂಡು ಕೆಲವು ಕಚೇರಿಗಳನ್ನ ಅಲ್ದಾಡಿದೆ. ಇಲ್ಲೇ ಇರ್ತಕ್ಕಂಥ ವಿ ಎಗಳಿಗೂ ಮಂಡಲ್ ಪಂಚಾಯತಿಯವ್ರಿಗೂ ಎಲ್ಲರಿಗೂ ಮನವಿ ಕೊಟ್ಟು ಇದು ಮಾಡಿ ಆಯಿತು ಅಂತ ಕೊಟ್ಟು ಮಾಡಿಸಿ ಎಲ್ಲ ಕೊಟ್ಟು ಸ್ವಲ್ಪ ಅದಕ್ಕೆ ಬರತಕ್ಕಂಥ ಪರಿಹಾರ ಕೊಡ್ರಿ, ಅವ್ರೇನೋ ಒಂದು ಮನೆ ಮಾಡ್ಕೊಂತಾರೆ, ಸಿಕ್ಕೇ ದೊಡ್ಡ ಜೀವನ ಮಾಡಿಸ್ಕೊಟ್ಟು ಜೀವನ ಮಾಡಿಸ್ತೀವಿ ಅಂತಂದು ನಮಗೆ ನೋಡಿ ನೋಡಿ ಸಾಕಾಯಿತು. ನಮ್ಮಲ್ಲಿ ಇಲ್ಲಿ ಯಾರಂತ ಶಕ್ತಿ ಇಲ್ಲ, ಅವರು ಜೀವನ ಅವ್ರು ಮಾಡಿದ್ರೆ ಕಟ್ಟಾಗ್ಬಿಟ್ಟು ಹಂಗಾಗ್ಬಿಟ್ಟು ಪರಿಹಾರನ ಕೊಡಲಿಲ್ಲ. ಮೇಡಮ್ಮರು ಕೊಡಕ್ಕೆ ಬರಲ್ಲ, ಹಿಂಗೆ ಅಂದರು ಹಿಂಗೆ ಅಂದ್ರೆ ತಹಸೀಲ್ದಾರ್ಗೂ ಎಲ್ಲ ಹೇಳಿದ್ವಿ. ಇಲ್ಲಿರ್ತಕ್ಕಂಥ ಶಾಸಕರಿಗೂ ಒಂದು ನಮ್ಮ ತಂದುಕೊಂಡೆ, ಇಲ್ಲ ಬಲ್ಲ ಮನೆ ಬಿದ್ದೋಗಿರೋ ಮನೆಗೆ ಅಮೌಂಟ್ ಕೊಡ್ಬೋದು ಸರಿ. ಇಂಜಿನಿಯರ್ಗಳು ಬಂದು ಎಸ್ಟಿಮೇಟ್ ಮಾಡ್ಕೊಂಡು
ಜನ ಇರ್ತಕ್ಕಂಥದ್ದು ಸಹಕಾರ ಮಾಡಿದೆ ಬಂದು ಮುಂದೆ ಬಂದು ಅವ್ರು ಬಂದು ನೆರಳಾದ ಯಾವ ರೀತಿ ಸಹಕಾರ ಅಂದ್ರೆ ಸಹಕಾರ ಅಂದ್ರೆ ಇಟ್ಟಿಗೆನೋ ಸಿಮೆಂಟ್ ಅವರಲ್ಲಿ ಏನು ಶಕ್ತಿ ಐತೆ ಅಂತ ಕೊಟ್ಟರೆ ಅವರು ಏನ ಮಾಡ್ತಾರೆ ಕಟ್ಕೊಂಡ್ರೆ ಅವ್ರಿಗೆ ಒಂದು ನೆರಳಾಗುತ್ತೆ ಮಳೆ ಬಂದು ಅವರ ಅಸ್ತಿತ್ವ ಅಂತಿಂತದಲ್ಲ ಜೀವನ ತುಂಬ ಕಷ್ಟದಲ್ಲೈತೆ ಅವ್ರು ಗ್ರಾಂಟ್ ಹಾಕಿರೋ ಒಂದು ಗ್ರಾಂಟ್ ಹಾಕಿರು ಇನ್ನೂರು ಲಕ್ಷ ಜನ ಒಂದು ಬಿಲ್ ತಗೊಂಡ್ರು ಅದಕ್ಕೆ ಬೇಸ್ ಮಟ್ಟ ಪೂನಾಗಿ ಮಾಡ್ತಾರೆ ಕಟ್ಟಂತ ಶಕ್ತಿ ಮುಂದೆ ಅವ್ರಿಗೆ ಯತ್ನ ಚೇತನೆ ಇಲ್ಲ ಹಂಗಾಗಿ ಮನೆ ಐತೆ ಬಿಡು ನೋಡ್ಕೊಳ್ಳೋಣ ಕಟ್ಕೊಳ್ಳೋಣ ಒಂಚೂರು ಅನುಕೂಲ ಮಾಡ್ಕೊಳ್ಳೋಣ ಇರೋ ಮನೇನೂ ಬಿದ್ದೋಗ್ಬಿಡ್ತು ಇರೋ ಮನೆ ಬಿದ್ದೋದಾಗ ಅವ್ರಿಗೆ ಫುಲ್ಲು ಬೀದಿಗೆ ಬಂದ್ಬಿಡ್ತು ವಿಜಯ ಸ್ವಾಮಿ ಕೋರಿಕೆ ನಿನಗಿರ್ತಕ್ಕಂಥವ್ರು ಒಂದು ಸಹಕಾರ ಮಾಡಿದೆ ಅನುಕೂಲವಾಗುತ್ತೆ ಅದಕ್ಕೆ ದಯಮಾಡಿ ಅದಕ್ಕೊಂದು ಬಿದ್ದಿರ ಮನೇನೆ ಪರಿಹಾರ ಕೊಡಿಸಿದೆ ಅವ್ರಿಗೆ ಇನ್ನೊಂದು ಒಂಚೂರು ಅನುಕೂಲ ಆಗುತ್ತೆ ಬಟ್ ಇಂತಹ ಬಡ ಕುಟುಂಬಕ್ಕೆ ಸಹೃದಯ ದಾನಿಗಳು ಸಿಮೆಂಟ್ ಬಾಗಿಲು ಇಟ್ಟಿಗೆ ಮೇಲ್ಛಾವಣಿ ಶೀಟ್ ಕೊಡಿಸಿ ಉದಾರತೆ ತೋರಿದರೆ ಇಂತಹ ಬಡ ಕುಟುಂಬ ಕೂಡ ನೆಮ್ಮದಿಯನ್ನು ಕಾಣಬಹುದು ಈ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಿ ಕೈಲಾದ ಸಹಾಯವನ್ನು ಮಾಡಲಿ ಎಂಬುದು ಶ್ರೀ ಟಿವಿಯ ಪ್ರಯತ್ನ